ರಾಮಲಿಂಗೇಶ್ವರನೇ, ಪ್ರಗತಿಪರ ರೈತನ ಮನೆಯ ಒಡೆಯನಾದ ರಾಮಲಿಂಗೇಶ್ವರ, ನಿನ್ನಲ್ಲಿ ನಾನು ಶರಗುಡಿ ಬೇಡಿಕೊಳ್ಳುವೆ ತಂದೆ, ಶರಗುಡಿ ಬೇಡಿಕೊಳ್ಳುವೆ. ನಿನ್ನ ಕರುಣೆಯ ಕಣ್ಣು ಸದಾ ನನ್ನ ಮೇಲೆ ಇರಲಿ ತಾಯಿ, ನನ್ನ ಮೇಲಿರಲಿ. ರೇಖಾ, ಓ ಪೂಜೆ ನೆರವೇರಿಸ್ತಾ ಇದೀಯಾ? ಹೌದು ಸ್ವಾಮಿ, ತೆಗೆದುಕೊಳ್ಳಿ. ರೇಖಾ, ಗುಡ್ಡದ ಗುಹೆಯಲ್ಲಿ ಶಾಶ್ವತವಾಗಿ ನೆಲೆಸಿರುವ ನಮ್ಮ ಕುಲದೈವ ಶ್ರೀರಾಮಲಿಂಗೇಶ್ವರನಲ್ಲಿ ಏನಂತ ಬೇಡಿಕೊಂಡೆ? ಹಗಲು ರಾತ್ರಿ ಎನ್ನದೆ ಈ ದೇಶದಲ್ಲಿ ನ್ಯಾಯ ನೀತಿ ಧರ್ಮದಿಂದ ನಡೆಯುವ ಈ ರೈತರ ಬಾಳು ಬಂಗಾರವಾಗಲೆಂದು ಈ ರಾಜಕಾರಣಿ ವಿರುದ್ಧ ಹೋರಾಟ ಮಾಡುವ ನನ್ನ ಪತಿದೇವರು ಮತ್ತು ನನ್ನ ಮೈದುನರಿಗೆ ಯಾವತ್ತೂ ಜೀವನದಲ್ಲಿ ಸೋಲು ಕೊಡಬಾರದು ಅಂತ ಆ ದೇವರಲ್ಲಿ ಶರಗೊಡಿ ಬೇಡಿಕೊಂಡೆ ಸ್ವಾಮಿ. ಎಂತಹ ಮುತ್ತಿನಂತ ಮಾತು! ಹೌದು ರೇಖಾ, ರೈತ ಉಡಿಕಟ್ಟಿ ಭೂಮಿಯಲ್ಲಿ ಬೀಜ ಬಿತ್ತಿ ಅದೆಷ್ಟೋ ಹೊಂಗನಸನ್ನ ಕಂಡಿರ್ತಾನೆ, ಆದರೆ ಒಂದೊಂದು ಸಾರಿ ಮಳೆ ಆಗ್ತದೆ, ಒಂದೊಂದು ಸಾರಿ ಆಗೋದಿಲ್ಲ. ಆದರೆ ಮಳೆ ಆದರೂ ಕೂಡ ಬೆಳೆ ಚೆನ್ನಾಗಿ ಬರೋದಿಲ್ಲ. ಬಂದ ಬೆಳೆಯನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಮಾರಲು ರೈತ ಹೋದರೆ ಆ ಬೆಳೆಗೆ ತಕ್ಕ ಬೆಲೆಯೂ ಸಿಗುವುದಿಲ್ಲ. ತಾನು ಮಾಡಿದ ಸಾಲ ಹಾಗೆ ಗುಡ್ಡದ ಮೇಲೆ ಗುಡ್ಡವಾಗಿ ಬಹಳ ಚಿಂತಾಕ್ರಾಂತನಾಗಿ ರೈತ ಕೊನೆಗೆ ಏನ್ ಮಾಡ್ತಾನೆ ಹೇಳಬಹುದು? ಅವನಿಗೆ ಇರೋದು ಒಂದೇ ದಾರಿ, ಕೊನೆಗೆ ಆತ್ಮಹತ್ಯೆ ಒಂದೇ ದಾರಿ. ಹೌದು ಸ್ವಾಮಿ, ಈ ರೈತನ ಮಕ್ಕಳು ಭೂಮಿಯಲ್ಲಿ ಬಿತ್ತಿದ ಬೀಜದಿಂದ ಬೆಳೆ ಬೆಳೆದು ಮಾಲನ್ನು ತೆಗೆದುಕೊಂಡು ಮಾರ್ಕೆಟ್ಗೆ ಹೋದರೆ ಸರಿಯಾದ ಬೆಲೆ ದೊರೆಯುವುದಿಲ್ಲ ಈ ರೈತರಿಗೆ. ಅಂದಾಗ
ಈ ರೈತರು ಈ ಭೂಮಿ ಮೇಲೆ ಬದುಕಲು ಹೇಗೆ ಸಾಧ್ಯ ಸ್ವಾಮಿ? ಹೌದು ರೇಖಾ, ಬದುಕುವುದು ಬಹಳ ದುಸ್ತರ. ರೈತನ ಬದುಕು ಬಹಳ ನಿಕೃಷ್ಟವಾಗ್ತದೆ. ಒಂದೊಂದು ಸಾರಿ ಕಳೆದ ವರ್ಷ ನಿನಗೆ ಗೊತ್ತಿದ್ದ ಹಾಗೆ ನಮ್ಮೂರಲ್ಲಿ ಏನಾಯ್ತು ಗೊತ್ತು? ಪ್ರತಿ ವರ್ಷದಂತೆ ರೈತ ಸಾಲ ಸೋಲ ಮಾಡಿ ಬೀಜ ಗೊಬ್ಬರಗಳನ್ನು ತಂದು ಬಲು ಹರ್ಷದಿಂದ ತನ್ನ ಕುಟುಂಬದವರೊಂದಿಗೆ ಹೊಲಕ್ಕೆ ಹೋಗಿ ಗುಡಿ ಕಟ್ಟಿ ಹತ್ತಿ ಕಬ್ಬು ಜೋಳ ರಾಗಿ ಭತ್ತ ಎಲ್ಲವನ್ನ ಬೆಳೆದ. ಆದರೆ ಆ ಬೆಳೆ ಚೆನ್ನಾಗಿ ಬಂತು. ಯಾಕೆ ಹೇಳು? ಮೊದಲಿಗೆ ಸ್ವಲ್ಪ ಮಳೆ ಚೆನ್ನಾಗಿ ಏನೋ ಆಯ್ತು. ನಂತರ ಎಲ್ಲೋ ಬಿದ್ದ ಭಾರಿ ಮಳೆಯಿಂದ ಇದ್ದ ಬಿದ್ದ ಪೈರೆಲ್ಲ ನೆಲ ಕಚ್ಚಿಕೊಂಡು ನೀರಿನ ಪಾಲಾದು. ಅಷ್ಟೇ ಅಲ್ಲ ರೇಖಾ, ಅದೆಷ್ಟು ರೈತರ ಮನೆಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋದವು. ಭೂಮಿಯಲ್ಲಿ ಇರುವ ಫಲವತ್ತಾದ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗಿ ಆ ಹಳ್ಳ ಕೊಳ್ಳಗಳಲ್ಲಿ ಸೇರಿಕೊಂಡು ರೈತನು ಸಾಕಿದ ದನ ಕರುಗಳಿಗೆ ಸಂಗ್ರಹಿಸಿಟ್ಟ ಆ ಮೇವು ಕೂಡ ನೀರಿನ ಪಾಲಾಗಿ ಹೋಯಿತು. ಇಂತಹ ಪರಿಸ್ಥಿತಿಯಲ್ಲಿ ರೈತ ಏನ್ ಮಾಡ್ತಾನೆ ಅಂದಾಗ ಅವನಿಗೆ ಶಾಂತಿಯಲ್ಲಿ ನೆಮ್ಮದಿಯಲ್ಲಿ ರೇಖಾ ನೆಮ್ಮದಿಯಲ್ಲಿ ಇರಲಿ. ಕಳೆದು ಹೋದದ್ದನ್ನ ನೆನಪಿಸಿಕೊಂಡು ಕುಳಿತರೆ ಮುಂದಿನ ಜೀವನ ಶೂನ್ಯವಾಗಬಹುದು. ಇಂದು ಸೋತವ ನಾಳೆ ಗೆದ್ದೇ ಗೆಲ್ಲುತ್ತಾನೆ. ಯಾಕೇಳು? ಕಾಲಚಕ್ರ ಹೀಗೆ ಇರುವುದಿಲ್ಲ. ಹಿಂದೆ ಕುರುಕ್ಷೇತ್ರದಲ್ಲಿ ಕೌರವರ ಅಟ್ಟಹಾಸಕ್ಕೆ ಪಾಂಡವರು ಬೇಸತ್ತು ಹಾಗೆ ಕುಳಿತುಕೊಳ್ಳಲಿಲ್ಲ. ಏನ್ ಮಾಡಿದ್ರು ಗೊತ್ತಾ? ಬಹಳ ಸಹನೆಯಿಂದ ಶ್ರದ್ಧೆಯಿಂದ ಯುಕ್ತಿಯಿಂದ ಚಾಣಾಕ್ಯತನದಿಂದ ದಿಟ್ಟತನದಿಂದ ಹೋರಾಡಿ ಇಡೀ ಕುರುವಂಶವನ್ನೇ ಸರ್ವನಾಶ ಮಾಡಲಿಲ್ಲವೇ? ಹಾಗೇನೂ ಕೂಡ ನಮ್ಮ ರೈತರ ಅನ್ನವನ್ನ ಉಂಡು ಅದೇ ಅನ್ನಕ್ಕೆ ದ್ರೋಹ ಬಗೆಯುತ್ತಿರುವ ಅದೆಷ್ಟೋ ದುಷ್ಟ ಅಹಂಕಾರಿಗಳಿಗೆ ಬುದ್ಧಿ ಕಲಿಸಬೇಕಾದರೆ ನಮ್ಮಂತ ರೈತರು ಒಟ್ಟಾಗಬೇಕು. ಒಟ್ಟಾಗಿ ಅವರ ಹಠವನ್ನು ಒದ್ದು ಅವರ ಹಠವನ್ನು ತೀರಿಸಿದರೆ ಅಥವಾ ಹಠಕ್ಕೆ ತಕ್ಕ ಹಾಗೆ ಪಾಠವನ್ನು ಕಲಿಸಿದರೆ ಮಾತ್ರ ನಮ್ಮ ರೈತರಿಗೆ ಶಾಂತಿ ನೆಮ್ಮದಿ ದೊರಕುವುದರಲ್ಲಿ ಸಂದೇಹವಿಲ್ಲ. ಒಟ್ಟಾರೆ ಈ ರೈತನ ಮಕ್ಕಳ ಬಾಳು ಬಂಗಾರವಾದ್ರೆ ಅಷ್ಟೇ ಸಾಕು. ಹೌದು ರೇಖಾ, ನೀ ಹೇಳುವ ಮಾತು ನಿಜ. ಆದರೆ ರೈತ ಕಂಡ ಕನಸು ನನಸಾಗುವ ಸಂದರ್ಭ ಯಾವಾಗ ಬರ್ತದೆ ಅನ್ಲಿಕ್ಕಾಗದು. ನಾವು ಸ್ವಲ್ಪ ತಾಳ್ಮೆಯಿಂದ ಸಹನೆಯಿಂದ ಇದ್ದರೆ ಮಾತ್ರ ಆ ಪರಿಸ್ಥಿತಿ ಬಂದೇ ಬರ್ತದೆ. ಆ ನಂಬಿಕೆ ನನಗಿದೆ. ಅಂತ ಹಾಗೆ ನಾನು ಹೊಲದಿಂದ ಬಂದೆ. ಹೊಲದಲ್ಲಿ ನನ್ನ ತಮ್ಮ ಶ್ರೀರಾಮನೂ ಇಲ್ಲ, ಅವನ ಹೆಂಡತಿ ಲಕ್ಷ್ಮೀನೂ ಇಲ್ಲ. ನೀನ್ ನೋಡಿದ್ರೆ ಮನೆಯಲ್ಲಿ ಇದ್ದೀಯಾ, ಅವ್ರು ನೋಡಿದ್ರೆ ಹೊಲದಲ್ಲೂ ಇಲ್ಲ ಮನೆಯಲ್ಲೂ. ಎಲ್ಲಿ ಹೋಗಿದ್ದಾರೆ ರೇಖಾ? ಇವತ್ತು ಶ್ರಾವಣವಲ್ಲವೇ, ಅದಕ್ಕೆ ಅವರು ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ ಸ್ವಾಮಿ. ಇಷ್ಟರಲ್ಲಿ ಬಂದ್ರು ಬರ್ಬೋದು, ನೀವು ಊಟ ಮಾಡೋರಂತೆ ಬನ್ನಿ. ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಶ್ರಾವಣ ಮಾಸ. ನೀನು ಇವತ್ತು ಶ್ರಾವಣ ಮಾಸದ ನಿಮಿತ್ತ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀಯ. ಸರಿ, ಹಾಗಾದ್ರೆ ಊಟಕ್ಕೆ ಏನ್ ಮಾಡಿದ್ಯಾ? ಹಬ್ಬ ಅಲ್ವಾ, ಶ್ರಾವಣ ಮಾಸ ಅಂತ ಹೇಳಿದ್ಯಾ, ಸ್ವಲ್ಪ ವಾಸನೆ ಬರ್ತಾ ಇದೆ. ಏನ್ ಮಾಡಿದ್ಯಾ ನಿಮ್ಗೆ ಇಷ್ಟ ಅಂತ? ಹೋಳಿಗೆ, ಬದ್ನಿಕಾಯಿ ಪಲ್ಲೆ. ಓಹೋ, ಹೌದು ಹೌದು, ಬೆಂಡಿಕಾಯಿ ಪಲ್ಲೆ ಅಂತಂದ್ರೆ ಬಹಳ. ಬೆಂಡಿಕಾಯಿ ಅಲ್ರಿ, ಬದ್ನಿಕಾಯಿ ಪಲ್ಲೆ. ಹೌದು, ಎಣ್ಗಾಯಿ, ಜಾಣ, ಚಪಾತಿ, ಅನ್ನ, ಹೋಳಿಗೆ ಸಾರು, ಮತ್ತೆ ಮೇಲೆ ಕಟ್ಟಿನ ಸಾರು. ಹೋಳಿಗೆ ಸಾರು ಅಂದ್ರೆ ಕಟ್ಟಿನ ಸಾರು ಎರಡು. ಅದೊಂದು ಮರ್ತಿಲ್ಲ ಅಂತ ಕಾಣುತ್ತೆ, ಬಹಳ ಇಷ್ಟ. ಆದ್ರೆ ರೇಖಾ ಬಾಯಿಲಿ ಏನ್ರಿ? ಹಸಿದ ಒಡಲಿಗೆ ಊಟ ಆಮೇಲೆ ಬಡಿಸುವೆ. ಆದರೆ ನಾನು ಈಗ ಪ್ರೀತಿಯಿಂದ ಬಂದಿದ್ದೇನೆ. ಈಗ ಪ್ರೀತಿಯಿಂದ ಬಂದ ಪ್ರಣಯದಿಂದ ಬಸವಳಿದ ನನ್ನ ದೇಹಕ್ಕೆ ನಿನ್ನ ಮೆತ್ತನೆಯ ಕೈಗಳಿಂದ ಬಿಗಿದಪ್ಪಿ ಒಂದು ಸಣ್ಣ ಮುತ್ತನ್ನು ಕೊಡಬಾರದು.
ಹಗಲು ಹೊತ್ತಿನಲ್ಲಿ ಮುತ್ತುಗಿತ್ತು ಅಂತಾರಲ್ಲ, ನಿಮಗೆ ಹೊತ್ತು ಗೊತ್ತು ಗೊತ್ತಿದೆಯೋ ಅಥವಾ ಇಲ್ವೋ, ಯಾವಾಗ ನೋಡಿದ್ರು ಬರೀ ಪ್ರೀತಿ ಚಿಂತೆ ಇಲ್ರಿ ನಿಮಗೆ, ಹೋಗ್ರಿಪ್ಪ ನಂಗ್ ನಾಚಿಕೆ ಆಗುತ್ತೆ. ಚಿಂತೆ ಬಾಯಿಲಿ ಚಿನ್ನ, ಚಿಂತೆ ಕಂತೆ ಸೇರಿದಾಗಲೇ ಮುತ್ತಿನ ಸಂತೆಯಾಗುವುದು ಅಂತ ಹೇಳಿ ಯಾರು ಹೇಳಿದ್ರು ಗೊತ್ತಾ, ನಮ್ಮ ಪಕ್ಕೀರೇಶ್ ಕೊಂಡಾಯಿ ಗುರುಗಳು ಹೇಳಿದ್ದಾರೆ. ಹಾಗಾಗಿ ನೀನು ಒಂದು ಸಣ್ಣ ಮುತ್ತನ್ನ ಕೊಟ್ಟರೆ ಬಹಳ ಸಂತೋಷ. ಮುತ್ತಿನಲ್ಲಿಯೂ ಸಣ್ಣ ಮುತ್ತು ದೊಡ್ಡ ಮುತ್ತು ಅಂತ ಇರುತ್ತೆ, ಜನ ಇದ್ದಾಗ ಸಣ್ಣ ಮುತ್ತು ಕೊಡು, ಜನ ಇಲ್ದಾಗ ದೊಡ್ಡ ಮುತ್ತು ಕೊಡು. ಆಯ್ತು, ನಿಮ್ಮ ಮಾತಿನಲ್ಲಿ ಗೆಲ್ಲೋಕ್ಕಾಗತ್ತೆ, ಬನ್ನಿ ಸ್ವಾಮಿ, ದೊರೆಗಳ ಮಾತು ಮೀರುವುದುಂಟೆ, ಬನ್ನಿ. ಹೀಗೆ ನನ್ನ ಚೆಲುವೇ ಬೆಳಿಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಗೆ ನಿವಾರೆ ನನ್ನ ಸನಿಹಕ್ಕೆ. ಉಸಿರಿಗೆ ಉಸಿರಾದು ನೀನು, ನೀನು ಪ್ರಿಯ ಒಂದೇ ಒಂದು ಸಿಹಿ ಮುತ್ತು ಕೊಡುವಿಯ, ಮುತ್ತು ಕೊಡ್ಬೇಕಾ? ಸಿಹಿ ಮುತ್ತಿನ ಕಾಣಿಗೆ ಹಾ
ಪ್ರೇಮದ ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆಯೇ ಈ ಪ್ರೇಮದ ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆಯೇ ನೀ ಬಾರಿ ನನ್ನ ಚಲಿಯೇ ಈಗಲಾದ್ರೂ ಕೊಡ್ತೀಯ ಸಿಹಿ ಮುತ್ತು ಕಣೆ ಮುತ್ತು ಕೊಡ್ಬೇಕಾ ಛೇ ಹೋಗಿಪ್ಪ ನನ್ನ ನಾಚಿಕೆ ಸಿಹಿ ಮುತ್ತಿನ ಕಾಣಿಗೆ ನೀ ಬಾರೆ ನನ್ನ ಸನಿಯಗೆ ಸಿಹಿ ಮುತ್ತಿನ ಕಾಣಿಗೆ ನೀ ಬಾರೆ ನನ್ನ ಸನಿಯಗೆ ಅಂತೂ ಅಣ್ಣ ಅಣ್ಣ ಓ ಶ್ರೀರಾಮ ಬಾರು ರಾಮನವಮಿಯ ಮೊದಲ ಬುಧವಾರ ಶ್ರೀರಾಮಲಿಂಗೇಶ್ವರನ ಮತ್ತು ಕರೇವಾದೇವಿಯ ದರ್ಶನ ಪಡೆಯಲು ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದರು ಆ ದೇವಸ್ಥಾನದಲ್ಲಿ ಹಾ ಅದಕ್ಕಾಗಿ ಹೊಲಕ್ಕೆ ಬರಲು ಸ್ವಲ್ಪ ತಡವಾಯ್ತಣ್ಣ ಇರ್ಲಿ ಇರ್ಲಿ ಅಮ್ಮ ಲಕ್ಷ್ಮಿ ನೀನು ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮ ಶ್ರೀರಾಮನ ಜೊತೆಗೆ ಹೌದು ಮಾವ ದೇವರಿಗೆ ಅಭಿಷೇಕ ಮಾಡಿಸೋಣ ಅಂತ ಹೋಗಿದ್ದೆ ತೆಗೆದುಕೊಳ್ಳಿ ಪ್ರಸಾದ ತಂಗಮ್ಮ ಅವತಾರ ಪುರುಷನಾದ ಆರ್ಯ ರಾಮಲಿಂಗನಲ್ಲಿ ಏನಂತ ಬೇಡ್ಕೊಂಡು ಬಂದೆ ರೇಖಾ ಲಕ್ಷ್ಮಿ ಏನ್ ಬೇಡ್ಕೊಂಡಿರ್ತಾಳೆ ಹೇಳು ನಮ್ಮೀರುವರಿಗೆ ಮಕ್ಕಳ ಭಾಗ್ಯವಂತೂ ಆ ದೇವರು ಕೊಡಲಿಲ್ಲ ಇನ್ನು ನಮಗಾದರೂ ಆ ಮಕ್ಕಳ ಭಾಗ್ಯವನ್ನು ಕರುಣಿಸು ತಂದೆ ಅಂತ ಬೇಡ್ಕೊಂಡು ಬಂದಿರಬೇಕು ಅಲ್ವೇ ಲಕ್ಷ್ಮಿ ಬಾಬಾ ನಿಮ್ಮ ಕಲ್ಪನೆ ತೀರಾ ತಪ್ಪು ನಾನೇನು ಅಂತ ಬೇಡ್ಕೊಂಡಿರುತ್ತ ಸತ್ತು ಸಾವಿರ ಹಳ್ಳಿಗೆ ಈ ನಮ್ಮ ಮನೆತನ ಉತ್ತಮರ ಮನೆತನ ಇಂಥ ಮನೆತನ ಮೇಲೆ ಯಾವುದೇ ಕಾರಣಕ್ಕೂ ಯಾವ ಪಾಪಿ ದುಷ್ಟರ ಕಣ್ಣುಗಳು ಬೀಳದಂತೆ ನೋಡಿಕೋ ತಂದೆ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸಿಕೊಂಡು ಬಂದೆ ಲಕ್ಷ್ಮಿ ನಿನ್ನಂತ ಸದ್ಗುಣ ಸತಿಯನ್ನು ಪಡೆದ ನನ್ನ ಮೈದುನ ತುಂಬಾ ಅದೃಷ್ಟವಂತ ನೋಡು ಮೈದುನ ಈ ದೇಶದಲ್ಲಿ ದುಡಿಯುವ ರೈತರಿಗೆ ಮೋಸ ಮಾಡುವ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಅವರಿಗೆ ಸರಿಯಾದ ಬುದ್ಧಿ ಕೊಡಿಸುವ ನೀನು ಸರಿಯಾಗಿ ಬುದ್ಧಿ ಕೊಡಿಸಿ ಮತ್ತು ಈ ರೈತರಿಗೆ ಸರಿಯಾದ ಬೆಲೆ ದೊರೆಯಂತು ಮಾಡಬೇಕಪ್ಪ ದೊರೆಯುವಂತೆ ಮಾಡಬೇಕು ಅಣ್ಣನ ಆಶೀರ್ವಾದ ನಮ್ಮ ನಾಡಿನ ರಂಡೆಯ ಮೇಲೆ ಕೈ ಇಟ್ಟು ಭೂಮಿಯನ್ನು ಉಳುವ ನಾಡ ಪ್ರಭು ಅನ್ನದಾತರ ಅಭಯಾಸ್ತ ನನ್ನ ತಲೆಯ ಮೇಲಿದ್ದರೆ ರೈತರು ಬೆಳೆದ ಮಾಲನ್ನು ಅಗ್ಗದ ರೇಟಿನಲ್ಲಿ ಖರೀದಿಸಿಕೊಂಡು ಗುಡಾನ್ನಲ್ಲಿ ಸ್ಟಾಕ್ ಮಾಡಿ ದುಬಾರಿ ರೇಟಿಗೆ ಮಾರಿಕೊಂಡು ರೈತರ ಬೆವರಿನ ಹನಿಯ ಮೇಲೆ ಮಾಡಿನ ಮನೆ ಕಟ್ಟಿಕೊಂಡು ಎಸಿ ರೂಮ್ನಲ್ಲಿ ಬೆತ್ತಲೆಯಾಗಿ ಮಲಗಿ ಕಾಮದ ಮೋಜಿನ ಆಟ ಆಡುವ ಚಂದ್ರಕಾಂತನಂತ ಮೋಸ ದಲ್ಲಾಳಿಯರ ಗುಡಾನ ಗಡಿಸುವೆ ಅಷ್ಟೇ ಅಲ್ಲ ಮುಗ್ಧ ಗೋಪಿ ಅಂತಿರುವ ರೈತರ ಮಕ್ಕಳಿಂದ ಮತ ಪಡೆದುಕೊಂಡು ಆರಿಸಿ ಬಂದ ಮೇಲೆ ರೈತರಿಗೆ ರಕ್ತದ ಕಣ್ಣೀರು ಕುಡಿಸುವ ಎಂಎಲ್ಎ ಸೂರ್ಯಕಾಂತನಂತ ಬಂಡ ಅಧಿಕಾರಿಗಳ ರುಂಡವನ್ನು ಈ ರೈತ ಹಿಡಿದ ಪಡೆದು ಶ್ರೀರಾಮ ನಿನ್ನ ನಿನ್ನ ಮಾತಿಗೆ ಮೆಚ್ಚಿದೆ ಕಣಪ್ಪ ಮೆಚ್ಚಿದೆ ನಿನ್ನ ಕೆಚ್ಚದೆಯ ಮಾತು ಕೇವಲ ನಿನ್ನಲ್ಲಿ ಮಾತ್ರ ಉಳಿಯಬಾರದು ನಿನ್ನ ಕೆಚ್ಚದೆಯ ಮಾತು ನಮ್ಮ ರೈತ ಕುಲ ಬಾಂಧವರ ಕಿವಿಗಳಿಗೆ ಮುಟ್ಟಬೇಕಾದರೆ ಸತ್ಯ ನ್ಯಾಯ ನೀತಿ ಧರ್ಮ ಎಂಬ ಪದಗಳನ್ನ ನೀನು ಸದಾ ಮನದಲ್ಲಿಟ್ಟುಕೊಂಡು ನಡೆಯಬೇಕು ನಮ್ಮ ಅನ್ನವನ್ನೇ ತಿಂದು ನಮಗೆ ಅನ್ಯಾಯವನ್ನು ಮಾಡುತ್ತಿರುವ ದುರಹಂಕಾರಿ ಅಧಿಕಾರಿಗಳಾಗಲಿ ಭ್ರಷ್ಟ ರಾಜಕಾರಣಿಗಳಾಗಲಿ ಅಂತವರ ಮಟ್ಟ ಹಾಕಿ ರೈತನ ಹಸಿರು ದೇಶದ ಉಸಿರು ಎನ್ನುವ ಪದ ಶಾಶ್ವತವಾಗಿ ಜಗತ್ತಿನಲ್ಲಿ ಮೊಳಗಬೇಕಾದರೆ ನೀನು ಮಾತ್ರ ಆ ಶಬ್ದದ ಮರ್ಯಾದೆಯನ್ನು ಉಳಿಸಿಕೊಂಡು ಹೋಗಬೇಕು ತಮ್ಮ ಉಳಿಸಿಕೊಂಡು ಹೋಗಬೇಕು ಅಣ್ಣ
ಈ ದೇಹ ಬಿಳಿ ಜೋಳದ ರೊಟ್ಟಿ ಉಂಡಿ ಪಲ್ಲೆ ಸಂಗಟ್ಟೆ ಹಾಲು ಉಂಡು ಬೆಳೆದ ದೇಹ ರೈತರಿಗೆ ಅನ್ಯಾಯ ಮೋಸ ಮಾಡುವವರ ವಿರುದ್ಧ ಈ ರೈತ ಹಿಡಿದ ಗಂಡು ಒಡಲೆಯಿಂದ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ರೈತನೇ ಈ ದೇಶದ ಬೆನ್ನೆಲುಬೆಂದು ಸಾಧಿಸಿ ತೋರಿಸುವುದೇ ನನ್ನ ಉದ್ದೇಶ. ಇರಲಿ ಕಡಪ್ಪ, ಅತಿಗೆ ಮಗೋದು ನಮಸ್ಕಾರ. ಶ್ರೀರಾಮ, ನನ್ನ ಹಾಗೂ ನಿನ್ನ ಅತಿಗೆಮ್ಮನ ಆಶೀರ್ವಾದ ಸದಾ ಇದ್ದೇ ಇರ್ತದೆ. ಒಟ್ಟಾರೆ ನಮ್ಮ ರೈತರಿಗೆ ನೆಮ್ಮದಿ ಶಾಂತಿ ಸಿಗಬೇಕು ಅಷ್ಟೇ, ಅದೇನು ಮಾಡ್ತೀವೋ ಗೊತ್ತಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಸಮಸ್ತ ರೈತ ಬಾಂಧವರು ಕಣ್ಣೀರು ಇಡ್ತಾ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಬಡಿದೆಬ್ಬಿಸಿ ಅವರ ಮನಃಶಾಂತಿಗೆ ಕಾರಣೀಭೂತನಾಗಬೇಕು ತಮ್ಮ, ಕಾರಣೀಭೂತನಾಗಬೇಕು. ಬಾರಪ್ಪ ಮೈದನ, ಈಗ ಬಂದಿಯಾ? ಬಾರೋ ನಾಗೇಶ. ಅಲ್ಲೋ, ಕಳೆದ ವಾರ ತಾನೇ ಬಂದಿದ್ದೆ ನಿಮ್ಮ ಕಾಲೇಜಿಗೆ, ಈಗ ಅಕಸ್ಮಾತ್ ಆಗಿ ಬಂದ್ಬಿಟ್ಟೆ. ಅಲ್ಲ, ಏನು ಹೇಳಲೇ ಇಲ್ವಲ್ಲ ನೀನು? ಈಗ ಬಂದೇನಪ್ಪ? ಹೌದು ಅತ್ತಿಗೆಮ್ಮ, ಈಗ ಬಂದೆ. ಹೇಗ್ ನಡೀತಾ ಇದೆಯಪ್ಪ ಈ ನಿನ್ನ ವಿದ್ಯಾಭ್ಯಾಸ? ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ ಅತ್ತಿಗೆಮ್ಮ. ಅಣ್ಣ, ನನಗೆ ಅರ್ಜೆಂಟ್ ಆಗಿ ಒಂದು 50,000 ರೂಪಾಯಿ ಹಣ ಬೇಕು. ಓಹೋ, ನೀನು ಬಂದಾಗಲೇ ಅನಿಸಿತ್ತು ಏನೋ ಒಂದು ಇಟ್ಕೊಂಡು ಬಂದಿರ್ತಾನೆ ನಮ್ಮ ರಾಜೇಶ ಅಂತ. ಇರಲಿ, ಅಲ್ಲೋ, ಇವನಿಗೆ 50,000 ರೂಪಾಯಿ ಬೇಕಂತಲ್ಲೋ ಶ್ರೀರಾಮ, ಏನು ಮಾಡಬೇಕು? ಅಣ್ಣ, ತಮ್ಮ, ಮೊನ್ನೆ ತಾನೇ ಅಣ್ಣ ನೀನು ಓದುವ ಕಾಲೇಜಿನ ಫೀಜು ಮತ್ತು ಹಾಸ್ಟೆಲ್ನ ಫೀಜು ಕಟ್ಟಿ ನಿನ್ನ ಖರ್ಚಿಗೆ 10,000 ರೂಪಾಯಿ ಕೊಟ್ಟು ಬಂದಿರ್ತಾನೆ. ಹೌದಲ್ಲೋ ನಾಗೇಶ, ನಾನು ನೀನು ಪತ್ರ ಬರೆದ ತಕ್ಷಣ 50,000 ಹಣವನ್ನು ತೆಗೆದುಕೊಂಡು ಬಂದೆ. ನಿನ್ನ ಕಾಲೇಜಿನ ಫೀ 40,000 ರೂಪಾಯಿ ಆಯಿತು, ಮಿಕ್ಕಿದ 10,000ವನ್ನು ನಿನ್ನ ಮೇಲ್ ಖರ್ಚು ಇರಲಿ ಅಂತೇಳಿ ಕೊಟ್ಟು ಬಂದಿದ್ದೆ. ಅಲ್ಲೋ, ಈಗ ಮತ್ತಾವ ಕೆಲಸಕ್ಕೆ ಬೇಕು ನಿನಗೆ 50,000 ರೂಪಾಯಿ? ನಾನು ನನ್ನ ಗೆಳೆಯರೊಟ್ಟಿಗೆ ಪ್ರವಾಸಕ್ಕೆ ಹೋಗಬೇಕು, ಅದಕ್ಕೋಸ್ಕರ ನನಗೆ ಅಲ್ಲೋ ದೊಡ್ಡ, ನಿಂತ ಕಾಲ ಮೇಲೆ ಹಣ ಕೊಡು ಎಂದರೆ ಮನೆಯಲ್ಲೇನು ರೊಕ್ಕದ ಗಿಡ ನೆಟ್ಟಿದ್ದೇವನಪ್ಪ ತಮ್ಮ. ಹಾಗಾದರೆ ನಾನು ನನ್ನ ಗೆಳೆಯರೊಟ್ಟಿಗೆ ಪ್ರವಾಸಕ್ಕೆ ಹೋಗುವುದು ನಿಮಗೆ ಇಷ್ಟವಿದೆಯೇ? ನೋಡು ಮೈದನ, ಮೋಜು ಪ್ರವಾಸ ಮಾಡುವುದು ಶ್ರೀಮಂತರಿಗೆ ಹೊರತು ನಮ್ಮಂತ ಈ ಭೂಮಿಯ ಮೇಲೆ ದುಡಿಯುವ ಬಡವರಿಗೆ ಯಾಕೆ ಬೇಕಪ್ಪ ಈ ಪ್ರವಾಸದ ಚಿಂತೆ? ಅಣ್ಣ ತಮ್ಮದರ ನಡುವೆ ಕಟ್ಟಿ ಅಲ್ಲಾಡಿಸೋದು ಬೇಡಮ್ಮ. ಅಣ್ಣ, ನೀನು ನನಗೆ ಹಣ ಕೊಡುತ್ತೇ ಇಲ್ಲ ಒಂದು ಹೇಳು. ಹಲೋ ನಾಗೇಶ್, ತಮ್ಮ ಸಿಟ್ಟಿನ ಬರದಲ್ಲಿ ಬುದ್ಧಿಯನ್ನು ಕೊಡಬೇಡ. ಇವತ್ತು ಒಂದು ದಿವಸನಾದರೂ ನಮಗೆ ಟೈಮ್ ಕೊಡು, ನಾಳೆ ಎಲ್ಲಿಯಾದರೂ ಯಾರಾದರೂ ಹತ್ತಿರ ಬಡ್ಡಿ ಹಂಗ ಕೇಳಿ. ಬಾಬಾ ಹೋಗ್ಲಿ ಬಿಡಿ ಬಾಬಾ, ಎಲ್ಲಿಯಾದರೂ ಸಾಲನಾದರೂ ಮಾಡಿ ಪಾಪ ಮೈದನಿಗೆ ಹಣವನ್ನು ಕೊಟ್ಟು ಬಿಡಿ. ಅಲ್ಲ ಲಕ್ಷ್ಮಿ, ನೀನ್ ಏನೇ ಹೇಳ್ತೀಯ ನಿಜ? ಕಳೆದ ವಾರವೇ ಅಷ್ಟೇ ನಮ್ಮ ಮನೆಯಲ್ಲಿ ಹಣ ಇಲ್ಲ ಅಂತಂತ ಹೇಳಿ ಆ ದಲ್ಲಾಳಿ ಅಂಗಡಿಗೆ ಹೋಗಿ 50,000 ರೂಪಾಯಿ ಸಾಲವನ್ನ ಮಾಡಿ ತೆಗೆದುಕೊಂಡು ಕೊಟ್ಟು ಬಂದಿದ್ದೆ. ನಿನಗೆ ಹೋದ ಪರಿಸ್ಥಿತಿ, ಹೋದ ವರ್ಷದ ಪರಿಸ್ಥಿತಿ ಗೊತ್ತಿದೆ. ಇದ್ದ ಬಿದ್ದ ಪೈರೆಲ್ಲ ಕೊಚ್ಚಿಕೊಂಡು ಹೋಗಿ ನಾವೆಲ್ಲ ರೈತರು ಕೆಟ್ಟ ಪರಿಸ್ಥಿತಿಯಲ್ಲಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಪುನಃ ದಲ್ಲಾಳಿ ಅಂಗಡಿಗೆ ಹೋಗಿ ಯಾವ ಬಾಯಿಂದ ಯಾವ ಧೈರ್ಯದಿಂದ ಸಾಲ ಕೇಳಬೇಕು? ನಾನು ಪ್ರವಾಸಕ್ಕೆ ಹೋಗುವುದು ನಿಮಗೆ ಇಷ್ಟವಿಲ್ಲವೆಂದ ಮೇಲೆ ಇನ್ನು ಮುಂದೆ ಈ ಮನೆಯಲ್ಲಿ ನನ್ನ ಅವಶ್ಯಕತೆ ಇಲ್ಲವೆಂದಾಯ್ತು. ನಿನ್ನ ಓದಿನ ಸಲುವಾಗಿ ನಿಮ್ಮ ಅಣ್ಣಂದಿರು ಎಷ್ಟೊಂದು ಕಷ್ಟಪಡುತ್ತಿದ್ದಾರೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಬಗ್ಗೆ ನನಗೆ ತಿಳಿ ಹೇಳುವುದು ಬೇಡ. ನಾನು ಮೊದಲೇ ಹಠವಾದಿ, ಹಿಡಿದ ಹಠ ಗೆಲ್ಲುವವರಿಗೂ ಹೋರಾಡುವ ಕ್ರೂರ ವ್ಯಕ್ತಿ ನಾನು. ಶಾಂತನಾಗಿ ನಾಗೇಶ, ಶಾಂತನಾಗಿ, ಶಾಂತಿಯಿಂದ ಸಹನೆಯಿಂದ ವಿಚಾರ ಮಾಡಿದರೆ ಏನಾದರೂ ಒಂದು ದಾರಿ ತೋರ್ತಾನೆ. ಅಂದ ಹಾಗೆ ರೇಖಾ, ನೀನು ಕಳೆದ ವಾರ ನಿಮ್ಮ ತವ್ರ ಮನೆಗೆ ಹೋಗಿರ್ಲಿಲ್ವಾ? ತವ್ರ ಮನೆ ನಿನ್ನ ಅಣ್ಣಂದಿರು ನಿನಗೆ ಬಂಗಾರ ಸರವನ್ನು ಹಾಕಿ ಕಳಿಸ, ಆ ಬಂಗಾರ ಸರವನ್ನು ಕೊಟ್ಟು ಆ ಮಾರಿ ಬಂದ ಹಣದಿಂದ ಪ್ರವಾಸಕ್ಕೆ ಹೋಗ್ಲಿ ನಾಗೇಶ್.
ನಿಮಗಿಂತ ಈ ಬಂಗಾರದ ಸರ ನನಗೇನು ಹೆಚ್ಚಿನದಲ್ಲ. ನನ್ನ ಮೈದನ ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ. ಅಣ್ಣ, ಅತ್ತಿಗೆ ಮತ್ತವರು ಮನೆಯಿಂದ ಪ್ರೀತಿಯಿಂದ ತಂದ ಬಂಗಾರದ ಸರವನ್ನು ನಾವು ಮಾರಿದರೆ ನಮ್ಮ ಮನೆತನಕ್ಕೆ ಅಪಮಾನ. ನಾನು ಮೊನ್ನೆ ಕುಸ್ತಿಯಲ್ಲಿ ಗೆದ್ದ 5 ತೊಲೆ ಬಂಗಾರದ ಕಡೆಯನ್ನು ತಮ್ಮನಿಗೆ ಕೊಟ್ಟು ಕಳುಹಿಸುತ್ತೇನೆ. ಬೇಡ 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 ಬೇಡ, ರೇಖಾಳ ಸರವೂ ಬೇಡ, ಕೊಟ್ಟು ಬಿಡಪ್ಪ. ನಾಗೇಶ ಅಲ್ಲಿ ಕೊಡು, ಶ್ರೀರಾಮರಿಗೆ ಕೊಟ್ಟು. ರೇಖಾನ ಕೊರಳಲ್ಲಿರುವ ಸರವೂ ಬೇಡ, ನೀನು ಬಹಳ ಕಷ್ಟಪಟ್ಟು ಗೆದ್ದುಕೊಂಡು ಬಂದ 5 ತೊಲೆಯ ಬಂಗಾರದ ಕಡಗವೂ ಬೇಡ. ಇದನ್ನು ಮಾರಿದರೆ ನಿಮ್ಮ ದೃಷ್ಟಿಯಲ್ಲಿ ನಾನು ಚಿಕ್ಕವನಾಗ್ತೇನೆ. ನನ್ನ ಕೊರಳಲ್ಲಿದ್ದ ಸರವನ್ನಾದರೂ ಕೊಟ್ಟು ಅವನಿಗೆ ಪ್ರಮಾಣ. ನಾಗೇಶ ಬಾಯಿ ತೆಗೆದುಕೊ, ಈ ಬಂಗಾರದ ಸರವನ್ನ ತೆಗೆದುಕೊಂಡು ಯಾವುದಾದರೂ ಮಾರ್ವಾಡಿಗೆ ಮಾರಿ ಬಂದ ಹಣದಲ್ಲಿ ನೀನು ಬಹಳ ಖುಷಿ ಖುಷಿಯಿಂದ ಪ್ರವಾಸಕ್ಕೆ ಹೋಗಪ್ಪ. ಈ ನಿಮ್ಮ ಉದಾರ ಗುಣದ ಮುಂದೆ ನಾನು ಸಣ್ಣವನಾಗಿ ಬಿಟ್ಟೇಣ, ನನ್ನನ್ನು ಕ್ಷಮಿಸಿ ಬಿಡೋಣ. ಕ್ಷಮಿಸಿ ಬಿಡು ಶ್ರೀರಾಮ. ಇತ್ತಿತ್ತಲಾಗಿ ನಮ್ಮ ನಾಗೇಶನ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ. ಎಷ್ಟು ಖುಷಿಯಾಗಿತ್ತವ, ಒಂದೇ ಸರಿ ಹಟ್ಟಕ್ಕೆ ಹೋಗ್ತಾನೆ, ಸಿಟ್ಟು ಮಾಡ್ಕೊಳ್ತಾನೆ. ಈಗ ನೋಡಿ ಎಂತ ಪ್ರಸಂಗ ಬಂತು. ಈಗ ನೋಡಿದ್ರೆ ಗೆಲುವಿನಿಂದ ನೋಡ್ರಿ ಇದ್ದಾನೆ. ನೋಡಪ್ಪ ಮೈದನ, ನೀನು ಸಣ್ಣವನು, ದೇಶ ಸುತ್ತಿ ಕೋಶ ಓದಬೇಕು ಅಂತ ಹಿರಿಯರು ಹೇಳಿದ್ದಾರೆ. ಅದಕ್ಕೆ ನೀನು ಪ್ರವಾಸಕ್ಕೆ ಹೋಗಲೇಬೇಕು. ನಿಜ ಹೇಳ್ತಾರೋ ಮಾತು ನಮ್ಮೆಲ್ಲರ ಆಸಂತಿ, ನೀನು ಪ್ರವಾಸಕ್ಕೆ ಹೋಗ್ಲೇಬೇಕು, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಹೌದು ತಮ್ಮ, ನಿನ್ನ ತೆಗೆರೆ ಮಾತು ಕೇಳಿ ನೀನು ಪ್ರವಾಸಕ್ಕೆ ಹೋಗಲೇಬೇಕು. ನಿಮ್ಮ ಈ ಕರುಣಾಮಯ ಗುಣಕ್ಕೆ ನನ್ನದೊಂದು ಸೆಲೆಕ್ಟ್. ತುಂಬಾ ದಿನದ ನಂತರ ನಾನು ನಿಮ್ಮೆಲ್ಲರನ್ನು ಭೇಟಿಯಾಗಲು ಊರಿಗೆ ಬಂದಿರುವೆ. ಇದೇ ಸಂತೋಷಕ್ಕೆ ಒಂದು ಸಂತೋಷದ ಪದವನ್ನು ಹಾಡೋಣ. ಊಟ ಮಾಡಿದ್ರು, ಚೆನ್ನಾಗಿದ್ದಾರೆ. ಅವ ನಾಗೇಶ ಏನೋ ಇಷ್ಟಪಡ್ತಾ ಇದ್ದಾನೆ, ಹಾಡಿ. ಜೀನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೀನಿಲ್ಲ.
ಆಶೆ ಬಂದು ಗೊತ್ತು ನಗುವಿ ನಮ್ಮ ಸೊತ್ತು ಅದು ನಮಗೆ ಮಾತು ಗೊತ್ತು ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ ಆಕಾಶ